ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಈ ಗಿಡಗಳು ನೋಡಿ, ಮಳೆ ಬರಕ್ ಸ್ಟಾರ್ಟ್ ಆದ್ಮೇಲೆ ಬಿಸಿಲಿಗೆ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾವೆ. ಡೇ ಬೈ ಡೇ ಚೆನ್ನಾಗಿ ಆಗ್ತಾ ಇದೆ. ಇದು ಚೆನ್ನಾಗಿ ಬಂತು. ಈ ಗಿಡಗಳನ್ನ ಎತ್ತು ಒಳಗಡೆಗೆ ಇಲ್ಲಿ ಇಟ್ಕೊಳ್ಳೋಣ ಅಂತ ಪ್ಲಾನು ನಂದು. ನನಗಿಷ್ಟ ಇಲ್ಲಿ ಲೈವ್ ಪ್ಲಾಂಟ್ಸ್ ಇಡಬೇಕು ಇಲ್ಲಿ ಅಂತ. ಅದೇ ಡೈರೆಕ್ಟ್ ಸನ್ಲೈಟ್ ಬೀಳಲ್ವಲ್ಲ, ಅದಕ್ಕೋ ಏನೋ ಅದು ಡ್ರೈ ಆಗ್ತಾ ಇದೆ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋನಲ್ಲಿ ಹೇಳಿದ್ನಲ್ಲ, ಹಾಗಾಗಿ ಅದನ್ನ ಎತ್ತು ಹೊರಗಡೆ ಇಟ್ಟಿದ್ದೆ. ನಿನ್ನೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ನೋಡಿದೆ ನನ್ನಲ್ಲಿ ಪ್ಲಾಸ್ಟಿಕ್ ಫ್ಲವರ್ಸ್ ವಿತ್ ಪಾಟ್ಸ್ ಸೇಲ್ ಮಾಡ್ತಾ ಇದ್ರು. ವೆರೈಟಿ ವೆರೈಟೀಸ್ ಫ್ಲವರ್ಸ್ ಇತ್ತು. ಸೊ ಅದನ್ನ ಮನ್ವಿಗೆ ಹೇಳ್ತಾ ಇದೆ, ನೋಡು ಈ ತರ ತಗೊಂಡು ಇಲ್ಲಿ ಇಟ್ಟರೆ ಚೆನ್ನಾಗಿರತ್ತೆ ಅಂತ. ನೋಡ್ಬೇಕು ಯಾವಾಗ್ಲಾದ್ರೂ ಟೈಮ್ ಆದ್ರೆ ಈ ವೀಕೆಂಡ್ ಅಲ್ಲಿ ಹೋಗಿ ತಗೊಂಡ್ ಬರೋಣ. ಏನಾದ್ರು ಪ್ರೈಸ್ ಜಾಸ್ತಿ ಹೇಳಿದ್ರೆ ತಗೊಳ್ಳಲ್ಲ, ಯಾಕೆಂದ್ರೆ ಅದಕ್ಕಿಂತ ಲೈವ್ ಪ್ಲಾಂಟ್ ಏನೋ ಸ್ವಲ್ಪ ದಿನ ಒಳಗಡೆ ಸ್ವಲ್ಪ ದಿನ ಹೊರಗಡೆ ಇಟ್ಕೋಬಹುದು. ಏನಾದ್ರು ಓಕೆ ಓಕೆ ಕೊಡ್ಬಹುದು, ವರ್ತ್ ಇದೆ ಅಂತ ಏನಾದ್ರು ಅನ್ಸಿದ್ರೆ ತಗೊಂಡ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ಇಷ್ಟೊತ್ತಾಯ್ತು, ಆಲ್ರೆಡಿ 11 ಗಂಟೆ. ನೋಡಿ ಮನು ಇನ್ನೂ ಗಾಡಿನ ಹೊರಗಡೆನೆ ತೆಗ್ದಿಲ್ಲ, ಅಂದ್ರೆ ಎಲ್ಲೂ ಹೊರಗಡೆ ಹೋಗಿಲ್ಲ ಅವರು ಬೆಳಗ್ಗೆ ಇದ್ದಾಗ್ಲಿಂದನು ಅಂತ. ಇವತ್ ಸ್ವಲ್ಪ ಅಲ್ಲಿ ಹೊರಗಡೆ ಕ್ಲೀನ್ ಮಾಡ್ಕೋಬೇಕಿತ್ತು, ಬಟ್ ಆಮೇಲೆ ಮಾಡ್ತೀನಿ. ಇವಾಗ ಅಡಿಗೆ ಮಾಡ್ತಾ ಇದ್ದೀನಿ, ಅಡಿಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಾಡೋಣ ಅನ್ಕೊಂಡು ಸುಮ್ಮನೆ ಆಗಿದ್ದೀನಿ. ಅಷ್ಟೊತ್ತಿಗೆ ಅವರು ಗಾಡಿ ತೆಗಿತಾರೆ, ಇಲ್ಲ ಅಂದ್ರೆ ನಾನೇ ಹೋಗಿ ತೆಗೆದು ಹೊರಗಡೆ ನಿಲ್ಲಿಸಿ. ಅಲ್ಲ ಇವಾಗ ಅಷ್ಟೆಲ್ಲ ಮೂಡಿಲ್ಲ. ಅಯ್ಯ ಅಮ್ಮ ಇಷ್ಟೊತ್ತಾಯ್ತು ನೋಡ್ರಿ ಅಪ್ಪ, ನಾನು ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ತಿಂಡಿನ ಅಲ್ಲ ಊಟ. ಇವತ್ತು ಮನುಗೆ ಈ ತರ ಆಲೂಗೆಡ್ಡೆ ಪಲ್ಯ ತಿನ್ನಕ್ಕೆ ಆಸೆ ಆಗಿತ್ತಂತೆ, ಸಾಗು ತರ. ಬಟ್ ಅದನ್ನ ಪೂರಿ ಜೊತೆ ತಿನ್ಬೇಕು ಅಂತ ಆಸೆ ಆಗಿತ್ತಂತೆ. ನಮ್ಮ ಆಂಟಿ ಮಾಡ್ತಾ ಇದ್ರಂತೆ ಸಖತ್ತಾಗಿ, ಬಟ್ ಪೂರಿ ಆಯಿಲ್ ಜಾಸ್ತಿ ಆಗ್ಬಿಡತ್ತೆ ಬೇಡ ಅನ್ಕೊಂಡು ನಾನು ಚಪಾತಿ ಮಾಡಿದೆ. ಬೆಸ್ಟ್ ಅಲ್ಲ ಅದು, ಆಯಿಲ್ ತಿಂದ್ರೆ ಅದು ಡೈಜೆಷನ್ ಅಂತಲ್ಲ. ಅವ್ರು ಚಪಾತಿನೇ ಅವ್ರು ಡೈಜೆಷನ್ ಆಗಲ್ಲ ಅಂತ ತಿನ್ನಲ್ಲ, ಒಂದೇ ಒಂದ್ ಚಪಾತಿ ತಿಂತಾರೆ. ಅದು ನನಗೆ ಒಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ ಅವ್ರು ಒಂದೇ ಒಂದ್ ಚಪಾತಿ ತಿನ್ನೋದು. ಅದಕ್ಕೆ ನಾನು ಸ್ವಲ್ಪ ಚಪಾತಿ ಕಮ್ಮಿನೇ ಮಾಡೋದು. ಬಟ್ ನನಗೆ ತುಂಬಾ ಇಷ್ಟ ಚಪಾತಿ ಸಾಗು ಈ ತರ ಮಾಡಿದ್ದೀನಿ. ಹೆಂಗೈತಾ? ಪರವಾಗಿಲ್ಲ. ಓಕೆ ಓಕೆ. ಮೊನ್ನೆ ಡಾಕ್ಟರ್ ಹತ್ರ ಹೋದಾಗ ಹಳೇದೊಂದು ರಿಪೋರ್ಟ್ ಕೇಳಿದ್ರೆ ಆಯ್ತಾ, ಬ್ಲಡ್ ಟೆಸ್ಟ್ ರಿಪೋರ್ಟ್ ತೋರಿಸಿ ಅಂತ. ಅದನ್ನ ಏನು ಹುಡುಕಾಡ್ತಾ ಇದ್ದೀನಿ ಕವರಲ್ಲಿ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಇಷ್ಟೊಂದು ಫೈಲ್ಸ್ ಮಾಡಿಕೊಂಡ್ರೆ 1, 2, 3, 4, 4 ಫೈಲ್ಸ್ ಮಾಡಿ ಇಲ್ಲಿ ಇದ್ರದಿಂದ ಅದಕ್ಕೆ ಅದರಿಂದ ಇದಕ್ಕೆ ಎಲ್ಲ ಮಿಕ್ಸ್ ಹೊಡೆದು ಇಟ್ಬಿಟ್ಟಿದ್ದೀನಿ. ಅದು ಎಷ್ಟು ಹುಡುಕಿದ್ರು ಸಿಗ್ತಿರ್ಲಿಲ್ವಾ, ಅದಕ್ಕೆ ಮನು ಬೈತಾ ಇದ್ರು. ಮೊದಲು ನೀನು ಅದನ್ನೆಲ್ಲ ಸಾರ್ಟ್ ಮಾಡಿ ಹಳೇದನ್ನೆಲ್ಲ ಡಿಸ್ಪೋಸ್ ಮಾಡಿ ಲೇಟೆಸ್ಟ್ ಮಾತ್ರ ಹಿಡುಕು, ಇಲ್ಲಾದ್ರೆ ಒಂದಷ್ಟು ಏನು ನೀನು ಎಜುಕೇಶನ್ ಮಾಡೋಕ್ಕೂ ಇಷ್ಟೆಲ್ಲ ನೀನು ಫೈಲ್ಗಳನ್ನೆಲ್ಲ ಮಾಡ್ಕೊಂಡಿರ್ಲಿಲ್ವೇನೋ, ಬುಕ್ಸ್ನೆಲ್ಲ ಇಟ್ಕೊಂಡಿರ್ಲಿಲ್ವೇನೋ ಅಂತ. ಓ ಮೈ ಗಾಡ್, 152 ಆಗೋಗಿದೆ. ನಾನು 10 ಮಿನಿಟ್ಸ್ ಟೈಮ್ ಇದೆ, ಸಾಕು ಒಂದು 10 ಮಿನಿಟ್ಸ್ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಬೇಗ. ಹೋದ ವಾರ ಹೇಳ್ದಂಗೆ ಕಾಂಪ್ಲಿಕೇಶನ್ ಮೇಲೆ ಕಾಂಪ್ಲಿಕೇಶನ್ ಆಗ್ತಾ ಇದೆ ಮಂಜು ಜಾಬು. ಯಾಕಂದ್ರೆ ಇವತ್ತು ತಿರ್ಗಾ ಫೋನ್ ಮಾಡಿದ್ರು ಅವರ HR ಅವರು. ನಿಮ್ಮ HR ಅಪ್ಪಿ ಮಾಡಿದ ಫೋನು? ಮತ್ತೆ ಮ್ಯಾನೇಜರ್ ಏನಂದ್ರು? ಅದೇ ಏನೋ ಜುಲೈ ಒಳಗಡೆ ಶಿಫ್ಟ್ ಆಗ್ಬೇಕು, ರಿಲೊಕೇಟ್ ಆಗ್ಬೇಕು, ಇಟ್ಸ್ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಇವಾಗ ಇದು ದೊಡ್ಡ ತಲೆನೋವು, ಯಾಕಂದ್ರೆ ನಂದು ವರ್ಕ್ ಇಲ್ಲಿ, ಮಂಜು ಇವಾಗ ಹೈದರಾಬಾದಿಗೆ ಶಿಫ್ಟ್ ಆಗ್ಬೇಕು, ಯಾಕಂದ್ರೆ ಅವ್ಳ ಆಫೀಸ್ ಇರೋದೇ ಅಲ್ಲಿ. ಈಗ ನಮಗೆ ಹೆಂಗಾಗ್ಬಿಡದೆ ಬೆಳಗ್ಗೆಯಿಂದ, ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವಾಗ ನಾವು ರಿಲೊಕೇಟ್ ಆಗುವಂಥ ಸಿಚುವೇಶನಲ್ಲಂತೂ ಇಲ್ಲವೇ ಇಲ್ಲ ಬಿಲ್ಕುಲ್. ಬಟ್ ಬೇರೆ ಆಪ್ಷನ್ ಇಲ್ಲ, ಯಾಕಂದರೆ ಅವ್ರಿಗೆ ಜುಲೈ 15 ಒಳಗಡೆ ಬೇರೆ ಕಡೆ ಎಲ್ಲಾದರೂ ಜಾಬ್ ಸಿಕ್ಕಿದ್ರೆ ಪ್ರಾಬಬ್ಲಿ ಅವಾಗ ಒಂದು ಆಪ್ಷನ್ನು ಇಲ್ಲೇ ಉಳ್ಕೊಳಕ್ಕಿರತ್ತೆ. ಬಟ್ ಬೇರೆ ಕಡೆ ಜಾಬ್ ಸಿಕ್ಕಿದ್ರು ವರ್ಕ್ ಫ್ರಮ್ ಹೋಮ್ ಸಿಗತ್ತಾ ಅನ್ನೋದು ಒಂದು ಡೌಟ್ ಇದೆ. ಬಟ್ ಈಗ ಆ್ಯಸ್ ಆಫ್ ನಾವು ಏನಾಗಿದೆ ಅಂದರೆ ವರ್ಕ್ ಫ್ರಮ್ ಹೋಮ್ ಸಿಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಹೈಬ್ರಿಡ್ ಸಿಸ್ಟಮ್ ಸಿಕ್ಕಿದ್ರು ಓಕೆ ಅನ್ಸುತ್ತೆ ಅಲ್ವಾ? ಹೈಬ್ರಿಡ್ ಸಿಸ್ಟಮ್ ಸಿಕ್ಕಿದ್ರು ಓಕೆ, ಬೆಂಗಳೂರು ಲೊಕೇಶನ್ ಸಿಕ್ಕಿದ್ರು ಸಾಕು ಅನ್ನೋದು ಆಗೋಗಿದೆ ಅಲ್ವಾ? ಫುಲ್ ಅಳು ಬರ್ತಾ ಇದೆ ನನಗೆ. ಸೊ ಇದು ಒಂದು ಕಂಪ್ನಿ ಪಾಲಿಸಿ ಅವ್ರು ಮಾಡಿರೋದು ತಪ್ಪು ಅನಿಸ್ತಾ ಇದೆ. ಯಾಕಂದ್ರೆ ಅವರು ಫಸ್ಟ್ ಪ್ರಾಮಿಸ್ ಮಾಡಿದ್ದೆ ಒಂದು, ಆಮೇಲೆ ವಿತ್ ಇನ್ ಸ್ಪ್ಯಾನ್ ಆಫ್ 4-5 ಮಂತ್ಸ್ಗೆ ಅವ್ರ ಪಾಲಿಸೀಸ್ನ ಚೇಂಜ್ ಮಾಡ್ತೀನಿ ವಿತೌಟ್ ಎನಿ ಎಂಪ್ಲಾಯೀಸ್ ಕನ್ಸೆಂಟ್ ಅನ್ನೋದು ತಪ್ಪು. ಬಟ್ ಇನ್ನೊಂದು ಏನಾಗ್ತಾ ಇದೆ ಅಂದರೆ ಎಂಪ್ಲಾಯೀಸ್ಗಳು ತುಂಬ ಈಲ್ಡ್ ಆಗ್ತಾ ಇದ್ದಾರೆ, ಅಂದರೆ ಎದುರುಕೊತಾ ಇದ್ದಾರೆ, ಅವ್ರು ಹೇಳೋ ಪಾಲಿಸಿಗೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಬಟ್ ಲೀಗಲ್ ಲಾಸ್ಗಳಿದೆ, ಲೀಗಲ್ ಆಗೂ ಅಪ್ರೋಚ್ ಮಾಡ್ಬೋದು, ಬಟ್ ಎದುರುಕಂತಾರೆ. ನಾನೇನೋ ಹೇಳಿದೆ ಲೀಗಲ್ ಆಗಿ ಹೋಗುವಂತ. ಬಟ್ ಇನ್ನೊಂದೇನಾಗುತ್ತೆ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಎಲ್ಲರ ಲೈಫ್ನಲ್ಲೂ ಅವರದೇ ಆದಂಥ ಒಂದೊಂದು ಕಮಿಟ್ಮೆಂಟ್ಗಳು ಅನ್ನೋದಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಎಲ್ಲರೂ ಜಾಬ್ ಗೀವು ಎಲ್ಲ ಮಾಡ್ಕೊಂಡಿರ್ತೀವಿ. ಆಮೇಲೆ ಗೊತ್ತಲ್ಲ ಏನೇನು ಮಾಡ್ಕೊಂಡಿರ್ತಾರೆ, ಹಾಗೆ ನಾವು ಮಾಡ್ಕೊಂಡಿದ್ದೀವಿ. ಈಗ ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿಯಾದ ಲೀಗಲಾಗಿ ಹೋಗೋದಕ್ಕೆ ಆಗೋದಿಲ್ಲ, ಬೇರೆ ಆಪ್ಷನ್ ಇಲ್ಲ. ಮಂಜು ಇವಾಗ ರಿಲೊಕೇಟ್ ಆಗಲೇಬೇಕು. ಸೊ ಈಗ ಡಿಸೈಡ್ ಮಾಡ್ತಾ ಇದ್ದೀವಿ ರಿಲೊಕೇಟು ಆಗೋದು ಹೇಗೆ ಅಂತ. ಬರೀ ಮಂಜು ಆಗಬೇಕಾ ಅಥವಾ ಇಬ್ಬರೂ ಆಗಬೇಕಾ ಅಂತ. ನಿನ್ನೊಂದು ಬಿಟ್ಟು ನಾನು ಹೋಗಲ್ಲ. ಏನು ಮಾಡೋಕ್ಕೆ?
ಹೋಗಕ್ಕಾಗಲ್ಲ, ಆಪ್ಷನ್ ಇಲ್ಲ ಬೇರೆ, ಇಬ್ರು ಹೋಗಕ್ಕಾಗಲ್ಲ. ಯಾಕಂದ್ರೆ ಒಂದು ತಿಳ್ಕೊ, ನೀನ್ ರಿಲೊಕೇಟ್ ಆಗೋದೇನು ಪರ್ಮನೆಂಟ್ ಅಲ್ಲ, ಟೆಂಪ್ರರಿ. ನಾವೊಂದ್ಸರಿ ಮನೇನ ಶಿಫ್ಟ್ ಮಾಡ್ಕೊಂಡು ಹೋದಾದ್ರೆ ಮತ್ತೆ ನಮ್ಗೆ ಈ ಜಾಗ ಸಿಗೋದಿಲ್ಲ. ಅವಾಗ ಅದರಿಂದ ನೀನು ರಿಲೊಕೇಟ್ ಆಗಿ ಯಾವ್ದಾದ್ರು ಪಿ ಜಿನಲ್ಲಿ ಇದ್ದು ಒಂದು 1 or 2 months ಅಲ್ಲಿ ಜಾಬ್ ತಗೊಂಡು ವಾಪಸ್ ಬರೋದು ಒಳ್ಳೇದು. ಒಂದು ಎರಡನೇದು, ನೀನ್ ರಿಲೊಕೇಟ್ ಆಗೇ ಹಾಕ್ತೀನಿ ಅಂದ್ರೆ ಎಲ್ಲ ಡಬಲ್ ಡಬಲ್ ಖರ್ಚು, ಇಲ್ಲಿಂದ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲೋಗಿ ಮನೆ ತಗೊಂಡು ಅಲ್ಲಿದ್ದು ತಿರ್ಗಾ 1 or 2 months ವಾಪಸ್ ಬರೋದೆಲ್ಲ ತುಂಬಾ ತಲೆನೋವು. ಸೊ ನಾನು ಇದನ್ನ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅಲ್ಲಿ ಹೋಗೋದೇ ಟೆಂಪ್ರರಿ ಆಗಿರೋದ್ರಿಂದ ಇಲ್ಲಿಂದ ನಾವು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋದ್ರಲ್ಲಿ ಏನು ಅರ್ಥ ಇರೋದಿಲ್ಲ ಅಂತ, ಬಟ್ ಅವಳು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇದನ್ನ ಮಾಡೋದ್ರಲ್ಲಿ ನಾವು ಸ್ವಲ್ಪ ದುಡ್ಡು ಸೇವ್ ಮಾಡ್ತೀವಿ. ಯಾಕಂದ್ರೆ ಒಂದ್ಸರಿ ಹೋಗಿ ಬರೋದು ಮಾಡ್ಕೊಂಡು ಕೂತ್ಕೊಂಡಾದ್ರೆ ತುಂಬಾನೇ ಕಷ್ಟ ಆಗತ್ತೆ ನಾಳೆ ದಿವಸ. ಯಾಕಂದ್ರೆ ತಿರ್ಗಾ ಬಂದು ಇಲ್ಲಿ ಮನೆ ಹುಡುಕಿ ಮನೆ ತಗೊಂಡು, ಯಾಕಂದ್ರೆ ನಾವು ಇವಾಗ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಗ್ರೌಂಡ್ ಫ್ಲೋರ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಮತ್ತೆ ಮನೆಗೆ ಹೋಗಿ ತಿರ್ಗಾ 3 floor ಮನೆ ಹತ್ತೋದು ಇಳಿಯೋದು, ಅದು ಯಾಕೋ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಸಾಯಂಕಾಲದವರೆಗೂ ಟೈಮ್ ಇದೆ ಯೋಚನೆ ಮಾಡೋದಕ್ಕೆ, ಯೋಚನೆ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ 7 ಗಂಟೆ, ಇನ್ನು ಕತ್ಲೆ ಆಗಿಲ್ಲ ನೋಡಿ. ಆಕ್ಚುಲಿ ಕತ್ಲೆ ಆಗಿದ್ರು ಈ ಕ್ಯಾಮ್ರಾನಲ್ಲಿ ಗೊತ್ತಾಗೋದಿಲ್ಲ. ಸೊ 7 ಗಂಟೆಗೆ ಮಂಜು ಸಾಕತ್ತು ಡಿಪ್ರೆಸ್ಡ್ ಸ್ಟೇಜಲ್ಲಿ ಇದ್ಲು ಅಂದ್ಬಿಟ್ಟು ವಾಕಿಂಗ್ ಕರ್ಕೊಬಂದೆ. ಹೇಳ್ತಾ ಇದ್ದೀನಿ ಟೆನ್ಷನ್ ತಗೊಳ್ಳೋಂಥದ್ದು ಏನೂ ಇಲ್ಲ ಅಂತ, ಬಟ್ ತುಂಬಾನೇ ಟೆನ್ಷನ್ ತಗೊಳ್ತಾ ಇದ್ದಾಳೆ. ಅವಳಿಗೆ ಏನು ಹೇಳಿದ್ರು ಅರ್ಥ ಮಾಡ್ಕೊಂತ ಇಲ್ಲ, ಬಟ್ ಆದಷ್ಟು ಅರ್ಥ ಮಾಡಿಸೋದಕ್ಕೆ. ಬಟ್ ಅವಳು ತುಂಬಾನೇ ಮನ್ಸಿಗೆ ತಗೊಂತಾ ಇದ್ದಾಳೆ. ನಾನು ಹೇಳ್ತಾ ಇದ್ದೀನಿ ಬಿಟ್ಬಿಡು, ಇನ್ನೂ ಟೈಮ್ ಇದೆ, ಇನ್ನು ಇದು ಫಸ್ಟ್ ಡೇ, ಇನ್ನು 45 ದಿನ ಟೈಮ್ ಇದೆ ಅಂತ. ಬಟ್ ಎನಿವೇಸ್ ಅದ್ರ ಬಗ್ಗೆ ಮಾತಾಡೋದೇನು ಬೇಕಾಗಿಲ್ಲ. ಬಟ್ ಈಗ ಮಂಜು ನಾವು ವಾಕಿಂಗ್ ಕರ್ಕೊಬಂದಿದ್ದೀನಿ, ಈಗ ಹೇಗೆ ಫೀಲ್ ಆಗ್ತಾ ಇದೆ? ಫೀಲಿಂಗ್ಸೇ, ನೀನು ಅಷ್ಟೊಂದು ದೊಡ್ಡ ದೊಡ್ಡ ಗ್ಯಾನ್ ಸೆಷನ್ ಕೊಟ್ಮೇಲೆ ಎಲ್ಲಾ ಆಂಗಲ್ ಇಂದನು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ. ಅವಾಗ ಬರೀ ಒಂದೇ ಆಂಗಲ್ ಸಡನ್ ಆಗಿ ಬಂದು ಹೇಳಿದ್ರಲ್ಲ, ಅವಾಗ ನನ್ ಫುಲ್ ಮೈಂಡ್ ಬ್ಲಾಂಕ್ ಆಗೋಯ್ತು, ಏನಪ್ಪ ಹಿಂಗೆ ಸಡನ್ ಆಗಿ ಅಂತ. ಸೊ ಇವಾಗ ಎಲ್ಲಾ ಆಂಗಲ್ ಇಂದನು ಯೋಚನೆ ಮಾಡ್ತಾ ಇದ್ದೀನಿ, ಅಲ್ಲಿರೋನೊಬ್ಬ ಆಶೀರ್ವಾದ ಮಾಡ್ದಂಗೆ. ಕಷ್ಟ ಅನ್ನೋದು ಬರತ್ತೆ ಹೋಗತ್ತೆ, ಏನು ಮಾಡೋದಕ್ಕಾಗಲ್ಲ. ಅದನ್ನ ನಾವು ಹೆಂಗೆ ತಗೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಈಗ ನಾವು ಹೇಳ್ಬೇಕು ಅಂದ್ರೆ ಒಂದು ಕಷ್ಟದ ಫೇಸೇ ಇದು, ಪರವಾಗಿಲ್ಲ. ಬಟ್ ಏನ್ ಹೇಳ್ತಾರೆ, ಫುಲ್ ಮುಂದೆ ನುಗ್ಗಿ ಹೋಗ್ತಾ ಇರ್ಬೇಕು. ಅದನ್ನ ಎದುರ್ಕೊಂಡು ನಾವ್ ಏನಾದ್ರು ಹಿಂದೆ ಕಾಲಿಗೆ ಕೊಟ್ಟ ಅಂದ್ರೆ ಆಮೇಲೆ ಆ ಕಷ್ಟ ಅನ್ನೋದು ನಮ್ಮನ್ ತುಳಿಯಕ್ ಸ್ಟಾರ್ಟ್ ಮಾಡ್ಬಿಡ. ಅದಕ್ಕೆ ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು. ನಾವ್ ಎಷ್ಟು ಮುಂದೆ ಹೋಗ್ತೀವೋ ಆ ಕಷ್ಟ ಅನ್ನೋದು ಚಿಕ್ಕದಾಗ್ತಾ ಹೋಗ. ನನ್ಗೆ ಒಂದೇ ವಿಚಾರ ತುಂಬಾ ಬಾದರ್ ಮಾಡ್ತಾ ಇರೋದು, ಏನ್ ಗೊತ್ತಾ, ಇನ್ ಕೇಸ್ ಸಡನ್ ಆಗಿ ನಾವು ರಿಲೊಕೇಟ್ ಆಗ್ಬೇಕಾದ್ರೆ ಆಬ್ವಿಯಸ್ಲಿ ಇಬ್ರು ರಿಲೊಕೇಟ್ ಆಗೋಕ್ಕಾಗಲ್ಲ, ನಾನು ಒಬ್ಳೇ ಹೋಗ್ಬೇಕಾಗತ್ತೆ. ಮನುನ ಬಿಟ್ಟೋದು ಹೆಂಗಿರ್ತೀನಿ, ಮನು ಏನು ಮಾಡ್ಕೊಂತಾರೆ ಇಲ್ಲಿ, ಅದು ತುಂಬ ಬಾದರ್ ಆಗ್ತಾ ಇದೆ. ಜೊತೆಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ಅದು ತುಂಬ ಅದು ಟ್ರೀಟ್ಮೆಂಟ್ ಡೇಟಾಗ ಏನು ಡಿಸ್ಟರ್ಬ್ ಆಗುತ್ತೆ. ಸೊ ಈ ಎರಡು ವಿಷಯ ನನಗೆ ತುಂಬ ಬಾದರ್ ಮಾಡ್ತಾ ಇದೆ ಅಷ್ಟೇ, ಅದರ್ವೈಸ್ ನಥಿಂಗ್. ಜಾಬ್ ಹುಡ್ಕೊಳ್ಳೋ ತನಕ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಸೊ ಸ್ಟಾರ್ಟ್ ಮಾಡಿದ್ದೀನಿ ಜಾಬ್ ಹುಡ್ಕೋಕ್ಕೆ, ಎಷ್ಟು ಬೇಗ ದೇವರ ಆಶೀರ್ವಾದ ಮಾಡ್ತಾನೆ ಅನ್ನೋದು ಇವಾಗ ಮ್ಯಾಟರ್ ಆಗುತ್ತೆ. ಇವಾಗ ಜಸ್ಟ್ ಊಟ ಆಯಿತು, ಹಂಗೆ ಕಂಡ್ರೆ ನಾನೊಂದು ಸ್ವಲ್ಪ ಟೆನ್ಷನ್ ಪಾರ್ಟಿ ಆಯಿತು. ಏನಾದ್ರು ಒಂದು ಸಣ್ಣ ಟೆನ್ಷನ್ ಹಿಡ್ಕೊಂಡ್ರೆ ನನಗೆ ಅದು ತಲೆಯಿಂದ ಹೊರಗಡೆನೆ ಹೋಗಲ್ಲ. ಅದನ್ನೇ ಮನು ಯಾವಾಗನೂ ಬೈತಾ ಇರ್ತಾರೆ, ಒಳ್ಳೆ ನೀನು ಟೆನ್ಷನ್ ಗುಡ್ ಪಾರ್ಟಿ ನೀನು ಅಂತ. ಯಾಕಂದ್ರೆ ನೀವು ನಾಳೆ ಯೋಚನೆ ಮಾಡ್ತೀರಾ, ನಾನು ಇವಾಗ ಯೋಚನೆ ಮಾಡ್ತೀನಿ. ಅವ್ರು ಅದನ್ನೇ ಯಾವಾಗನೂ ಹೇಳೋದು, ನಿನ್ನೆ ಏನಾಯ್ತು ಅನ್ನೋದು ಯೋಚನೆ ಮಾಡಬೇಡ, ಅದು ಮುಗಿದೋಗಿದೆ, ನಾಳೆ ಏನಾಗತ್ತೆ ಯೋಚನೆ ಮಾಡಬೇಡ, ಯಾರಿಗೂ ಗೊತ್ತಿಲ್ಲ ನಾಳೆ ಏನು ಅಂತ. ಇವತ್ತಿಂದ ಯೋಚನೆ ಮಾಡು, ಇವತ್ತು ಹೆಂಗಿರ್ಬೇಕು ಅಂತ ಯೋಚನೆ ಮಾಡು ನೀನು ಅಂತ. ಈ ವಿಚಾರಕ್ಕೆಲ್ಲ ಅವ್ರು ಪ್ರತಿಯೊಂದು ವಿಚಾರಕ್ಕೂ ಅದೇ ರೂಲ್ ಅಪ್ಲೈ ಮಾಡೋದು, ಅದು ಬರಬೇಕು, ಅದು ಇವಾಗ ರೂಢಿ ಮಾಡ್ಕೋಬೇಕಲ್ಲ. ಹಂಗಾಗಿ ಮೊದಲೆಲ್ಲ ನಾನು ಇಷ್ಟೊಂದು ಟೆನ್ಷನ್ಗಳು ತಗೊಂತಿರ್ಲಿಲ್ಲ, ಏನೇ ಆದ್ರೆ ಚಲೋ ಅನ್ನಿವೆ. ಬಟ್ ಈಗ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನೆನೆಸ್ಕೊಂಡಾಗ ಆಬ್ವಿಯಸ್ಲಿ ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು ಅನ್ನೋದಕ್ಕೆ ಟೆನ್ಷನ್ ಆಗತ್ತೆ ಅಷ್ಟೇ. ಬಟ್ ಇವಾಗ ಒಂದು ಊಟ ಆದ್ಮೇಲೆ ಕೂಲಾಗಿದ್ದೀನಿ, ತಂಗಳು ಸಾರು ಬಿಸಿ ಅನ್ನ, ನಿನ್ನೆ ಬೇಳೆ ಸಾಂಬಾರು ಮಾಡಿದ್ದು ಎತ್ತಿಟ್ಟಿದೆ, ಇವತ್ತು ಆಲೂಗೆಡ್ಡೆ ಮಾಡಿದ್ನಲ್ಲ ಯಾಕೋ ಅದ್ರಲ್ಲಿ ತಿನ್ನಕ್ಕೆ ಮನಸ್ಸಾಗಿಲ್ಲ ಅಂದ್ಬಿಟ್ಟು ಅನ್ನ, ನಾನು ಅನ್ನ ಸಾಂಬಾರು ತಿಂದೆ, ಸ್ವಲ್ಪ ಚಿಕನ್ನು ಇತ್ತು ಅದನ್ನು ಎತ್ತಿಟ್ಟಿದ್ದೆ ಫ್ರಿಡ್ಜಲ್ಲಿ, ಅದನ್ನು ಮನೆಗೆ ಕೊಟ್ಟೆ. ಸೊ ಅವರು ತಂಗಳು ಚಿಕನನ್ನು, ನಾವು ತಂಗಳು ಬೇಳೆ ಸಾರು ಅನ್ನ ತಿನ್ಕೊಂಡು ಬಿಸಿ ಅನ್ನ ತಿನ್ಕೊಂಡು ಇವಾಗ ಮನು ಅಷ್ಟೆಲ್ಲ ಹೇಳಿದ್ಮೇಲೆ ಎಲ್ಲಾನು ಯೋಚನೆ ಮಾಡಿಕೊಂಡು ಇವಾಗ ಒಂದು ಕೂಲ್ ಮೈಂಡ್ ಸೆಟ್ಗೆ ಬಂದಿದ್ದೀನಿ. ಏನಾಗತ್ತೆ ಆಗಲಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋಣ, ಬಾಕಿದೆಲ್ಲ ಭಗವಂತಂಗೆ ಬಿಟ್ಟಿದ್ದು. ಈ ವಿಡಿಯೋ ಮೇ ಬಿ ತುಂಬ ಚಿಕ್ಕ ವಿಡಿಯೋ ಇರ್ಬೋದೇನೋ, ಬಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇನ್ನೇನು ನೆಕ್ಸ್ಟ್ ಮಾಡೋದಕ್ಕಾಗಲ್ಲ, ಹೇಗೋಗಿ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ. ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ನೀವು ಸಪೋರ್ಟ್ ಮಾಡಿದ್ರೆ ನಾನು ಸ್ಟ್ರಾಂಗ್ ಡಿಸಿಷನ್ಗಳನ್ನ ತಗೋಬೋದು. ನೋಡಿ ಯೋಚನೆ ಮಾಡಿ, ಸಪೋರ್ಟ್ ಮಾಡಿ. ಏನಂತೀವಿ?
ಈ ಥರ ಎಲ್ಲ ನಾನು ಯಾವತ್ತೂ ಕೇಳಿರಲಿಲ್ಲ. ಬಟ್ ಇವಾಗ ಎಲ್ಲಿ ಆಪರ್ಚುನಿಟಿ ಸಿಗತ್ತೆ ಎಲ್ಲ ಕಡೆನು ಒಂದು ಟ್ರೈ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್. Coming back for the sunny part. With us and get your money up. With us and get your wig split. Ever since I was a little boy.